ನಮಸ್ಕಾರ ಸ್ನೇಹಿತರೆ, ನಾವೀಗ ಸದ್ಯಕ್ಕೆ ಹಿರೇಬಾಗೇವಾಡಿಯ ಗ್ರಾಮದೇವಿ ಜಾತ್ರಾ ಕಾರ್ಯಕ್ರಮಕ್ಕೆ ನೈಟ್ ಕಾರ್ಯಕ್ರಮಕ್ಕೆ ಆಗಮಿಸಿರ್ತೀವಿ ರೀ. ಇಲ್ಲಿ ಭಾಳ ವಿಜೃಂಭಣೆಯಿಂದ ಜಾತ್ರೆ ನಡೆದೈತಿ. ಜಾತ್ರೆ ಒಳಗೆ ವಿಶೇಷ ಹಲವಾರು ಕಾರ್ಯಕ್ರಮಗಳು ನಡೆದವು. ರಸ್ತೆಯುದ್ದಕ್ಕೂ ಲೈಟಿಂಗ್ ವ್ಯವಸ್ಥೆ ಐತಿ. ತುಂಬ ಜನಸಂಖ್ಯೆಯಿಂದ ಜಾತ್ರೆ ನಡೆದೈತಿ. ಆಲ್ಮೋಸ್ಟ್ ಆಲ್ ನಾವು ಚಿಕ್ಕವರು ಇದ್ದಾಗ ಸುಮಾರು 25 ವರ್ಷಗಳ ಹಿಂದೆ ಈ ಜಾತ್ರೆ ನಡೆದಿತ್ತು. ಈ ಜಾತ್ರೆ ಒಳಗೆ ನಾವು ಅತಿ ಚಿಕ್ಕವರಿದ್ದು ಇವಾಗ ಈ ಜಾತ್ರೆ ಪ್ರಾರಂಭ ಆಗಿದೆ. ಸುಮಾರು 25 ದಿನಗಳ ಕಾಲ ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ದೇಶದೊಳಗೆ ಏನಾದರೂ ಸಂಸ್ಕೃತಿ ನೋಡಬೇಕಪ್ಪ ಅಂತಂದ್ರೆ ಇಂಥ ಜಾತ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡುವ ಮೂಲಕ ಇದು ಗೊತ್ತಾಗ್ತೈತಿ. ಬಾಲ್ ಹಾಕುವಂಥ ಗೇಮ್ ನಡೆದಿದೆ. ಬರೀ ಭಕ್ತರು ದರ್ಶನ ಮಾಡಿದವರು ಮುಂದೆ ಮುಂದೆ ಸಾಗಲಿ. ಮುಂದಿನ ಭಕ್ತರು ಮಾಡಬೇಡಿ, ದಯಮಾಡಿ ಮುಂದೆ ಮುಂದೆ ಸಾಗಬೇಕಂತ ತಮ್ಮಲ್ಲಿ ಕರೆಗಳು ವಿನಂತಿ. ಸಮಯದ ಅಭಾವ ಭಕ್ತಾದಿಗಳ ಬೇಗ ಬೇಗನೆ ಬಂದು ಆ ದೇವಿಯ ದರ್ಶನ ಪಡೆಯಬೇಕಂತ ತಮ್ಮಲ್ಲಿ ವಿನಂತಿ. ದೇವಿಗೆ ಸಲ್ಲಿಸುವಂತ ಭಕ್ತಾದಿಗಳು ರಕ್ತಗಳು ಹಾಗೂ ಸಂಘಟಿಗಳು ಅಲ್ಲಿ ಕುಟುಂಬ ಅವಳ ಹತ್ರ ಬರೆಸಿ ರಸಿಬಿಟ್ಟಿರಬೇಕು. ಇವತ್ತು ಇದು 20 ನಿಮಿಷಗಳ ಸಹಕರಿಸಬೇಕು. ನಾಳೆಯಿಂದ ಶ್ರೀ ದೇವಿಯ ದರ್ಶನ ಸತತ 9 ದಿನಗಳ ಕಾಲ ನಡೀತಾ ಇರ್ತದೆ. ಎಲ್ಲರೂ ಶಾಂತ ರೀತಿಯಿಂದ ದೇವಿಯ ದರ್ಶನದಲ್ಲಿ ಪಾಲ್ಗೊಂಡು ನಮ್ಮಲ್ಲಿ ಕೇಳಿಕೊಳ್ಳಿ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಬಡೇಗುಳ ನಾಗೇಂದ್ರ
ಬಂದವ್ರು ಜಲ್ದಿ ಜಲ್ದಿ ದಾಟ್ರ ನಿಟ್ಟ ಹೆಣ್ಣು ಮಕ್ಕಳು ಯುವಕರು ತಮ್ಮ ತಮ್ಮ ಮೊಬೈಲ್ ಹಾಗೂ ಆಭರಣಗಳನ್ನು ಸರಿಯಾಗಿ ಪ್ರಭಾವವಾಗಿ ನೋಡಿಕೊಳ್ಳಬೇಕಂತ ತಮ್ಮಲ್ಲಿ ಕಮಿಟಿ ತಮ್ಮ ವಸ್ತುಗಳಿಗೆ ತಾವೇ ಜವಾಬ್ದಾರಿಯಾಗಿದ್ದು ಜವಾಬ್ದಾರಿ ಅಂತ ಆಭರಣಗಳನ್ನ ಮೊಬೈಲ್ಗಳನ್ನ ತಾವು ಗೋಪಾಲವಾಗಿ ಇಟ್ಕೊಳ್ಬೇಕಂತ ತಮ್ಮಲ್ಲಿ ಕೆಳಗಡೆ ವಿನಂತಿ. ಮಹಿಳೆಯರು ಬಂಗಾರದ ಆಭರಣಗಳು ಹುಷಾರಿ ಕಳ್ಕೊಂಡು ವಿಚಾರದಲ್ಲಿ ರಾತ್ರಿ 10 ಗಂಟೆ ಆಗಿದ್ರು ಕೂಡ ಚಿಕ್ಕ ಮಕ್ಕಳು ಅವ್ರಿವ್ರಿಗೆ ತೆಪ್ಪಿಸ್ಕೊಳ್ಳುವಂಥ ಸಾಧ್ಯತೆ ಇರುವಷ್ಟು ಜನಸಂಖ್ಯೆ ಪ್ರಮಾಣ ಇಲ್ಲಿ ಸೇರೈತಿ. ವಿಶೇಷ ಈ ಭಾಗದೊಳಗೆ ಇಲ್ಲಿ ಆಗ್ತಾ ಇರತಕ್ಕಂಥ ಗ್ರಾಮದೇವಿ ಜಾತ್ರೆನ ದೊಡ್ಡದನಿಸ್ತದೆ.
ಸಮಿತಿ ಮತ್ತು ವಂಡರ್ಲಾ ಅದು ಇದು ಅಂತೇಳಿ ಅಂಥ ಕಾರ್ಯಕ್ರಮಗಳು ಭೇಟಿ ಆಗಬೇಕಂತಂದ್ರೆ ವಿಶೇಷ ಜಾತ್ರೆಯ ಸವಿಯನ್ನು ಸವಿಬೇಕಂತಂದ್ರೆ ನಾವಿಂಥ ಜಾತ್ರೆ ಒಳಗೇನ ಇಂಥ ಗೇಮ್ಗಳನ್ನ ನೋಡ್ಬೋದು. ಮಕ್ಕಳಲ್ಲಿ ನಡೆಸತಕ್ಕಂತ ನಗೆ ಹಬ್ಬ ಕಾರ್ಯಕ್ರಮ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಎಲ್ಲ ದರ್ಶನ ಪ್ರಾರಂಭವಾಗ್ತಾ ಇದೆ. ಸರ್ವರೊಂದರೂ ಈಗಿರುವಂತ ಭಕ್ತಾದಿಗಳು ಬಂದು ದರ್ಶನ ಪಡೆಯುವ ತಮ್ಮಲ್ಲಿ ಕೇಳ್ಕೊತಾ ಇದೀವಿ. ದರ್ಶನ ದರ್ಶನ ನೋಡಿ ನಾಳೆ ಸರಿಯಾಗಿ ನಾಳೆ ಸರಿಯಾಗಿ ಮುಂಜಾನೆ 8:30 ಗ್ರಾಮದ ಸುತ್ತಮುತ್ತಲಿನ ಗ್ರಾಮದವರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಸೇವೆಯನ್ನು ತಂದು ಕೊಡಬೇಕಂತ ಭಕ್ತರಲ್ಲಿ ವಿನಂತಿ. ಸ್ನೇಹಿತರೆ, ನಮ್ದು ಬ್ಲಾಗ್ ವಿರಾಜ್ ಬ್ಲಾಗ್ಸ್ದಾಗ ಈ ಹಿರೇಬಾಗಿಡಿ ಗ್ರಾಮದೇವಿ ಜಾತ್ರೆಯ ಸಂಪೂರ್ಣವಾದ ವಿಡಿಯೋಗಳನ್ನ ಶೇರ್ ಮಾಡಿರ್ತೇವೆ ರೀ. ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಗ ಇದನ್ನು ಮಾಡ್ತಾ ಆರಾಮ ಆರಾಮ ನೀವು ರೀ ಮಹೇಶ್. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go. Through the wastelands, through the highways, till my shadow turns to sun rays. And on we'll go. Through the wastelands, through the highways, and on. Through the wastelands, through the highways, till my shadow turns to sun rays. And on we'll go. Through the wastelands, through the highways, and on. ಗೆಳೆಯರೇ, ಇದು ಹಿರೇಬಾಗೇವಾಡಿ ಜಾತ್ರೆ ಏನಪ್ಪ ಅಂದ್ರೆ ಭಾಳ ವಿಜೃಂಭಣೆಯಿಂದ ನಡೆಯಕತ್ತೈತಿ. ಇಲ್ಲಿ ಹಲವಾರು ಜನ ಏನು ಲಕ್ಷಾನುಗಟ್ಟಲೆ ಜನ ಸೇರಿದರು.
ಜಾತ್ರೆ ಅಂತಂದ್ರೆ ಆಗಲೇ ಹೇಳಿರುವಂತೆ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಇದು ವಿಶೇಷ ಜಾತ್ರೆ. ಇಷ್ಟು ದೊಡ್ಡ ಪ್ರಮಾಣದ ಜಾತ್ರೆ ಇಲ್ಲೆಲ್ಲೋ ಅಕ್ಕಪಕ್ಕದಲ್ಲಿ ಇನ್ನೂ ಮಟ್ಟ ನಡೆದಿಲ್ಲ ಅಂತ ಅನಿಸ್ತತಿ. ಸಿಕ್ಕಾಪಟ್ಟೆ ಖರ್ಚು ಮಾಡಿದರು ರಾಮದೇವಿ ಜಾತ್ರೆಯಾಗಿ ತುಂಬ ವಿಜೃಂಭಣೆಯಿಂದ ನಡೆದತಿ. ಹಾಗೆ ನಮ್ದು ವಿರಾಜ್ ಬ್ಲಾಗ್ಸ್ನಲ್ಲಿ ಬಂದಿರತಕ್ಕಂಥ ಈ ವಿಡಿಯೋನ ಹಾಗೆ ಇಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಇದರೊಳಗೆ ಈ ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ಇಲ್ಲಿ ನೋಡಿರಿ ಎಲ್ಲ ಯುವಕರು ಸೇರಿ ಬ್ಯಾನರ್ಗಳನ್ನ ಹಾಕಿದ್ದಾರೆ. ಸತೀಶ್ ನಾವ ಈಗ ಹಿರೇಬಾಗಿಡಿ ಒಳಗ ಎಲ್ ಇ ಡಿ ಸ್ಕ್ರೀನ್ ಒಳಗ ಗ್ರಾಮದೇವಿಯ ಒಂದು ಮೂರ್ತಿಯನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಲಾಗಿದೆ. ಎಲ್ ಇ ಡಿ ಸ್ಕ್ರೀನ್ ಒಳಗ ದೇವಿಯ ಒಂದು ಚಿತ್ರಣವನ್ನ ರಂಗು ರಂಗಾಗಿ ಚಿತ್ರಣಗೊಳಿಸಿದರು. ಜಗಪ್ಪ ಮತ್ತೆ ಸುಷ್ಮಿತರು ತಮ್ಮೆಲ್ಲರ ಜೋರದ ಚಪ್ಪಾಳೆಗಳೊಂದಿಗೆ ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟ ಏನ್ ಜೋರಾಗಿ ಚಪ್ಪಾಳೆ ಹೊಡಿತೀಯಪ್ಪ. ಮದುವೆಯಾಗ 5 ತಿಂಗಳಾಗೈತಿ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಏನಣ್ಣ ಚಪ್ಪಾಳೆ ಹೊಡಿ ಹಾಳಾಗೋದೆ ಅಂತನ ಹಾಳು ಬಿದ್ದೆ ಮಗನೇ ನಂತರನೇ ಸಾಯ್ತಾ ಇದೀಯ ಅಂತ ಅಣ್ಣ. ಮೊದಲು ಚಿಕ್ಕ ವಯಸ್ಸಲ್ಲಿ ನಾನಿರ್ಬೇಕಾದ್ರೆ ನಮ್ಮೂರು ಪಕ್ಕದಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು. ಚಿಕ್ಕ ವಯಸ್ಸಲ್ಲಿ ನಾನು ಇರ್ಬೇಕಾದ್ರೆ ನಮ್ಮೂರಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು. ಮದುವೆಯಾಗಿ 5 ತಿಂಗಳಿಗೆ ಬರೀ ಲೈಟ್ ಬಿಲ್ ಕಟ್ಟು, ಕರೆಂಟ್ ಬಿಲ್ ಕಟ್ಟು, ಗ್ಯಾಸ್ ಬಿಲ್ ಕಟ್ಟು, ರೇಷನ್ ಬಿಲ್ ಕಟ್ಟು. ಎಷ್ಟು ಜನ ಕಟ್ಟಿದ್ರಣ್ಣ ಇಲ್ಲೋಡಿ ಇಲ್ಲಿ ವಂಡ ನಾನು ಕಟ್ಟಿದ್ದೀನಿ ಅಂತ ಇಷ್ಟೊತ್ತು ಚಟ್ಟ ಕಟ್ಟು. ನಮ್ಮ ಸಾವು ತಲೆ ಮೇಲೆ ಒತ್ಕೊಂಡ್ ತಿರುಗಾಡ್ತಾ ಇದೀನಿ. ಆ ಬಂತು ನಮ್ಮ ಮನೇದು ನಾ ಇದೆ ದೊಡ್ಡ ಸಾವು ನನಗೆ. ಇನ್ನೇನ್ ಅನ್ಬೇಕು ಹೋಗತ್ತೆ ಕೆಲ್ಸಕ್ ಹೋಗು ಆಮೇಲೆ ನೋಡಿ ಅಂತ ಲಕ್ಷ ಲಕ್ಷ ಬರ್ತದೆ. ಇವಳು ಮಕ ನೋಡ್ಬಿಟ್ಟು ಮೊನ್ನೆ ಹೋದೆ, 3 ದಿನ ಮೂರ್ಛೆ ಹೋಗ್ಬಿಟ್ಟಿದ್ದೀನಿ ವಿತೌಟ್ ಮೇಕಪ್ ನೋಡಕ್ಕಾಗಲ್ಲ. ನೀ ಅಂತ ಜನ ಕರೆ ಮಾಡಿದೆ ಅಂತ ಗೊತ್ತಾ ನಿನಗ? ಏನ್ ಮಾಡಿದೀನಿ? ಒಂದು ಇಂಪಾರ್ಟೆಂಟ್ ದಿನ ಇತ್ತಿವತ್ತು, ಅದು ಮರ್ತಿಲ್ ಬಂದಿಲ್ಲ. ಯಾವ ಇಂಪಾರ್ಟೆಂಟ್ ದಿನ ಮರೆಯಕ್ಕಾಗುತ್ತೆ? ಅದ್ಭುತವಾದಂತ ದಿನ ಇವತ್ತು, ಒಂದು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಾಡಕ್ ನಾವು ಬಂದಿದೀವಿ, ಇಲ್ಲಿ ಎಲ್ಲ ಎಷ್ಟೊಂದ್ ಜನ ಸೇರಿದ್ದಾರೆ. ಈ ಕಾರ್ಯಕ್ರಮ ಯಾರು ಬಂದಿದ್ದಾರೆ? ಫಸ್ಟ್ ಬೆಂಕಿ ಹತ್ತಿರ್ತಾರೆ, ಆಮೇಲೆ ಕಬ್ಬಣ ಅಂಟ್ಕೊತಾರೆ. ವೆಡ್ಡಿಂಗ್ ಅಂತಂದ್ರೇನು? ಫಸ್ಟ್ ಅಂಟ್ಕೊಬಿಡ್ತದ, ಆಮೇಲೆ ಬೆಂಕಿ ಹತ್ಕೊಬಿಡುತ್ತೆ. ನೋಡಿ ಎಷ್ಟು ಮನೇಲಿ ಬೆಂಕಿ ಹತ್ಕೊಂಡಿದ್ದೀನಿ. ಸ್ನೇಹಿತರೆ
ಆಗ್ಲೇ ಉಡಾಳ್ ಹುಡುಗರು ಅಂತ ಹೇಳಿ ಬ್ಯಾನರ್ ತುರಿಸಿದ್ನಲ್ಲ, ಅದ್ರೊಳಗಿರುವಂತ ಮಹನೀಯರು ಎಲ್ಲಾರು ಇಲ್ಲೇ ಅದಾರ. ಜಗಳ ಮಾಡಬಾರ್ದು ಬಾಜು ಮನೆಯಾಗುತ್ತಂತೆ. ಅಯ್ಯೋ ಅಲ್ಲ, ಒಂದ್ಸತಿ ನಾವು ಹೋಗಿದ್ದಕ್ಕೆ ಅವ್ರ ಮನೆ ಜಗಳ ಆಗ್ತಾ ಇರೋದಂತೆ ಕೇಳ. ಅಲ್ಲ ಹೋಗಿದ್ದೆ, ನನ್ನ ಹೆಂಡತಿ ನಾನು ಹೆಂಗಾರ ಜಗಳ ಮಾಡ್ತೀನಿ. ಬಾಜು ಮನೆಗೆ ಹೋಗಿದ್ದೆ, ಯಾಕೆ ಜಗಳ ಆಡ್ತೀರಾ ಅಂತ ಕೇಳಕ್ ಹೋಗಿದ್ದೆ. ನನ್ನ ಹೆಂಡತಿ ಅಂದ ಸರಿ ಬಿಡ, ಅವನ್ ಹೆಂಡ್ತಿದ್ದಾನೆ ನನ್ನ ಹೆಂಡತಿ ಅಲ್ವಾ.